ವಿದ್ಯಾರ್ಥಿಗಳೇ, ನಾವೀಗ 9ನೇ ತರಗತಿ ಗಣಿತ ಅಧ್ಯಾಯ 3 ರೇಖೆಗಳು ಮತ್ತು ಕೋನಗಳು ಪಾಠದಲ್ಲಿ ಇನ್ನೊಂದು ಪ್ರಮೇಯವನ್ನು ಕಲಿಯುವ. ಆ ಪ್ರಮೇಯ ಬರೆದಿದ್ದೇನೆ ನೋಡಿ ಮಕ್ಕಳೇ. ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅದರ ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿ. ಮಕ್ಕಳೇ, ಇಲ್ಲಿ ತ್ರಿಭುಜ ABC ಒಂದು ಬರೆದಿದ್ದೇನೆ. ಆ ಪ್ರಮೇಯದ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಒಂದು ಚಿತ್ರ ಬರೆದಿದ್ದೇನೆ. ಈಗ ಹಾಗಾದರೆ ಈ ಪ್ರಮೇಯದಲ್ಲಿ ದತ್ತ ಏನು? ದತ್ತ ಚಿತ್ರದಲ್ಲಿ ಸಿಗ್ತದೆ. ತ್ರಿಕೋನ ABCಯಲ್ಲಿ BC ಬಾಹುವನ್ನು ವೃದ್ಧಿಸಿದೆ. ನೋಡಿ, ಇಲ್ಲಿ ಕೊಟ್ಟಿದೆ. ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಈಗ BC ಬಾಹುವನ್ನು ವೃದ್ಧಿಸಿದೆ. ಉಂಟಾಗುವ ಬಾಹ್ಯ ಕೋನ ಅಥವಾ ಬಹಿರ್ಕೋನ, ಈ BC ಬಾಹುವನ್ನು ವೃದ್ಧಿಸಿದರಿಂದ ಉಂಟಾದಂಥ ಬಹಿರ್ಕೋನ ಯಾವುದು? ಬಾಹ್ಯ ಕೋನ, ಕೋನ 4. ಬಹಿರ್ಕೋನವು ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಈ ಬಹಿರ್ಕೋನಕ್ಕೆ ಅಂತರ್ಕೋನ 3, ಅದಕ್ಕೆ ಅಭಿಮುಖವಾದ ಕೋನಗಳ ಮೊತ್ತಕ್ಕೆ ಸಮ. ಅಭಿಮುಖವಾದ ಕೋನಗಳು ಈ 1 ಮತ್ತು 2. ಹಾಗಾದರೆ ದತ್ತ, ತ್ರಿಕೋನ ABCಯಲ್ಲಿ BC ಬಾಹುವನ್ನು ವೃದ್ಧಿಸಿದಾಗ ಉಂಟಾದ ಬಾಹ್ಯ ಕೋನ ಸಮ ಕೋನ 4. ಬಾಹ್ಯ ಕೋನ, ಈ ಬಾಹ್ಯ ಕೋನಕ್ಕೆ ಅಂತರಾಭಿಮುಖ ಕೋನಗಳು ಯಾವುದೆಲ್ಲ ಹೇಳಿ? ಕೋನ 1 ಮತ್ತು ಕೋನ 2. ನೋಡಿ, ಚಿತ್ರದಲ್ಲಿ ಸರಿಯಾಗಿ ಗೊತ್ತಾಗ್ತದೆ. ಈಗ ಬಾಹ್ಯ ಕೋನ ಇದಾದರೆ ಇದರ ಅಂತರ್ಕೋನ, ಅದರ ಒಳಕೋನ 3. ಈ ಒಳಕೋನಕ್ಕೆ ಅಭಿಮುಖವಾದ ಕೋನಗಳು, ಬಾಹ್ಯ ಕೋನಕ್ಕೆ ಅಂತರ ಅಭಿಮುಖ ಕೋನಗಳು. ಈ ಅಂತರ್ಕೋನಕ್ಕೆ ಅಭಿಮುಖ ಕೋನಗಳು ಕೋನ 1 ಮತ್ತು ಕೋನ 2. ಈಗ ನಾವು ಸಾಧನೆ ಏನು ಮಾಡಬೇಕು, ಏನು ಸಾಧಿಸಬೇಕು? ಸಾಧನೀಯ ಅಲ್ಲಿ ಇದೆ ವಾಕ್ಯದ ಕೊನೆಯಲ್ಲಿ. ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಬಾಹ್ಯ ಕೋನ ಅಂದರೆ ಕೋನ 4. ಇದು ಯಾವುದಕ್ಕೆ ಸಮ? ಕೋನ 1 ಪ್ಲಸ್ ಕೋನ 2. ಬಾಹ್ಯ ಕೋನವು ಅಂತರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಕೋನ 4 ಸಮ ಕೋನ 1 ಪ್ಲಸ್ ಕೋನ 2. ರಚನೆ ಅಗತ್ಯ ಇಲ್ಲ. ಸಾಧನೆ ಹೇಗೆ ಮಾಡ್ಬೋದು? ಇದರ ಸಾಧನೆ ತುಂಬ ಸುಲಭ ನೋಡಿ ಮಕ್ಕಳೇ. ಈಗ ನಮಗೆ ಗೊತ್ತಿರುವ ಹಾಗೆ ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಎಷ್ಟು ಹೇಳಿ? 180 ಡಿಗ್ರಿ. ಈಗಾಗಲೇ ನಾವು ಸಾಧಿಸಿದ್ದೇವೆ. ಕಾರಣ ಏನು? ಯಾಕೆಂದರೆ ತ್ರಿಕೋನದ ಒಳಕೋನಗಳ ಮೊತ್ತ, ನೂರ 180 ಡಿಗ್ರಿ, ಇದು ಸಾಧಿಸಿದ್ದೇವೆ. ಆದರೆ ನಮಗೆ ಗೊತ್ತಿದೆ ಮಕ್ಕಳೇನು, ಚಿತ್ರದಲ್ಲಿ ನೋಡಿ ಸರಿಯಾಗಿ, ಕೋನ 3 ಪ್ಲಸ್ ಕೋನ 4 ಸಮ ಎಷ್ಟು? ಕೋನ 3 ಪ್ಲಸ್ ಕೋನ 4 ಸಮ. ನೋಡಿ, ಕೋನ 3 ಕೋನ 4 ಅಂದರೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಿದೆ, ಆಗ ಉಂಟಾಗುವಂಥ ಎರಡು ಪಾರ್ಶ್ವಕೋನಗಳು. ಕೋನ 3 ಪ್ಲಸ್ ಕೋನ 4 ಸಮ 180 ಡಿಗ್ರಿ. ಯಾಕೆಂದರೆ ಇದಕ್ಕೆ ನಾವು ಸರಳ ಯುಗ್ಮ ಅಂತ ಹೇಳ್ತೇವೆ. ಸರಳ ಯುಗ್ಮಗಳು ಸರಳ ರೇಖೆಯ ಮೇಲೆ ಉಂಟಾದಂಥ ಜೋಡಿ ಕೋನಗಳು, ಅದರ ಮೊತ್ತ 180 ಡಿಗ್ರಿ, ಸರಳ ಯುಗ್ಮಗಳು. ಹಾಗಾದರೆ ನೋಡಿ, ಈ 3 ಕೋನಗಳ ಅಳತೆಯು ಒಟ್ಟು ಮೊತ್ತ 180, ಈ 2 ಕೋನಗಳ ಒಟ್ಟು ಮೊತ್ತ 180 ಆದ ಕಾರಣ ನಾವು ಇವೆರಡನ್ನು ಪರಸ್ಪರ ಸಮ, 180 ಸಮ. ಹಾಗಾದರೆ ಈ ಎಡಬದಿಗಳನ್ನು ಕೂಡ ಸಮ ಅಂತ ಹೇಳ್ಬೋದು. ಆದ್ದರಿಂದ ನಾವೇನು ಹೇಳ್ಬೋದು, ಕೋನ 1 ಪ್ಲಸ್ ಕೋನ 2 ಪ್ಲಸ್ ಕೋನ 3 ಸಮ ಕೋನ 3 ಪ್ಲಸ್ ಕೋನ 4. 1 ಪ್ಲಸ್ 2 ಪ್ಲಸ್ 3 ಅಂದರೆ 180, ಕೋನ 3 ಪ್ಲಸ್ 4 ಅಂದರೆ 180. ಹಾಗಾದರೆ ಕೋನ 1 ಪ್ಲಸ್ 2 ಪ್ಲಸ್ 3 ಕೋನ 3 ಪ್ಲಸ್ 4 ಅಂತ ಹೇಳ್ಬೋದು. ಕೋನ 3 ಎರಡು ಬದಿಯಲ್ಲಿದೆ ಹೊಡೆದಾಗ. ಹಾಗಾದರೆ ಉಳಿಯೋದೇನು? ಕೋನ 1 ಪ್ಲಸ್ ಕೋನ 2 ಸಮ ಕೋನ 4. ಹಾಗಾದರೆ ಇದು ನಾವು ಸಾಧಿಸಿದಾಗೆ ಆಯಿತು ನೋಡಿ. ಕೋನ 4 ಅಂದರೆ ಬಹಿರ್ಕೋನವು, 1 ಪ್ಲಸ್ 2 ಅಂದರೆ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಹಾಗಾದರೆ ಬಹಿರ್ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಎಂದು ಸಾಧಿಸಿದಾಗೆ ಆಯಿತು.